ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ನಮಸ್ಕಾರ ನಮಸ್ತೆ ಏನ್ ಮಾಡ್ತಿದ್ರಿ ಸರ್ ನಮ್ಮ ವೆಡ್ಡಿಂಗ್ ರಿಸೆಪ್ಷನ್ ಹಾಲ್ದು ಡೆಕೋರೇಷನ್ ಹೇಗಿರುತ್ತೆ ಅಂತ ನೋಡ್ತಾ ಇದ್ದೆ ಕ್ಷಮಿಸಿ ಸರ್ ಬರೋದು ಸ್ವಲ್ಪ ತಡವಾಯ್ತು ನಾವು ನಿಮ್ಮ ಮದುವೆ ತಯಾರಿಗಂತೇಳಿ ರುದ್ರಗಂಗಾ ನದಿ ಹತ್ರ ಹೋಗಿದ್ವಿ ಸರ್ ರುದ್ರಗಂಗಾ ನದಿ ಹತ್ರ ಸ್ಟೇಡಿಯಂ ಇದೆಯಲ್ಲ ಸರ್ ಅದೇ ನಿಮ್ಮ ಮದುವೆಗೆ ಪೆಂಡಲ್ ಎಲ್ಲ ಹಾಕ್ಸ್ಬೇಕಾಗಿತ್ತಲ್ಲ ಅದು ಹೆಂಗ್ ಹಾಕಿದಾರೆ ಅಂತ ನೋಡಕ್ ಹೋಗಿದ್ವಿ ಸರ್ ಬಿಂಗಾ ಸಾಹೇಬ್ರು ನಿಮ್ಮ ಮದುವೆದು ಪೂರ್ತಿ ಜವಾಬ್ದಾರಿ ನನಗೆ ವಹಿಸಿದ್ದಾರೆ ಅದು ಮುಗಿಸಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ತಡ ಆಯಿತು ಪರವಾಗಿಲ್ಲ ನೀವು ಅದೇನೋ ಎಲೆಕ್ಷನ್ ವಿಚಾರ ಮಾತಾಡಬೇಕು ಅಂತ ಹೇಳಿದ್ರಲ್ಲ ಏನದು ಹೌದು ಸರ್ ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು ಹೇಳಿ ನೀವು ಈ ಸಲ ರುದ್ರಾಕ್ಷಿಪುರ ರೂರಲ್ ಕಾನ್ಸ್ಟಿಟ್ಯೂನ್ಸಿಗೆ ನಿಲ್ಲೋದಕ್ಕೆ ಫೈನಲೈಸ್ ಮಾಡಿದ್ವಲ್ಲ ಆ ವಿಚಾರ ಮಾತಾಡಕ್ಕೆ ಬಂದಿರೋದು ಹ್ಞೂ ನನಗೆ ಅದೇ ಸೇಫೆಸ್ಟ್ ಕಾನ್ಸ್ಟಿಟ್ಯೂನ್ಸಿ ಅಂತ ನೀವೆಲ್ಲ ಹೇಳಿದ್ರಲ್ಲ ಹೌದು ಈಗ ಅದೇ ಕಾನ್ಸ್ಟಿಟ್ಯೂನ್ಸಿ ವಿಚಾರದಲ್ಲೇ ಪ್ರಾಬ್ಲಮ್ ಆಗಿರೋದು ನೀವು ಆ ಎಲೆಕ್ಷನಲ್ಲಿ ಗೆಲ್ಲೋದು ಸ್ವಲ್ಪ ಕಷ್ಟ ಆಗ್ಬೋದು ಸರ್ ಸರ್ ಇವ್ರು ಹೇಳ್ತಾರಲ್ಲ ಸ್ವಲ್ಪ ಕಷ್ಟ ಅಂತ ಸ್ವಲ್ಪ ಕಷ್ಟ ಅಲ್ಲ ಸರ್ ಶಾನೆ ಕಷ್ಟ ಇದೆ ತಿಪ್ಪರ್ಲಾಗ ಹಾಕಿದ್ರು ನೀವು ಗೆಲ್ಲೋದು ಶಾನೆ ಕಷ್ಟ ಇದೆ ಸರ್ ಹಂಗೆ ಅಲ್ಲಿನ ಪರಿಸ್ಥಿತಿ ಕುತ್ತಿಗೆಗೆ ಬಂದಿದೆ ಕಷ್ಟ ಆಗ್ಬೋದಾ ಯಾಕೆ ಯಾಕೆ ಹಾಗೆ ಹೇಳ್ತಾ ಇದ್ದೀರಾ ಸರ್ ಇಷ್ಟು ದಿವಸ ರುದ್ರಾಕ್ಷಿಪುರ ರೂರಲ್ನಿಂದ ಜಿಲ್ಲಾ ಪರಿಷತ್ ಮೆಂಬರು ಚಿಕ್ಕದೇವಪ್ಪನ ಮಗ ಶ್ಯಾಮ್ ಸುಂದರು ನಿಮ್ಮ ವಿರುದ್ಧ ಅಪೋಸಿಷನ್ ಪಾರ್ಟಿಯಿಂದ ನಿಲ್ಲಬೇಕು ಅಂತ ಆಗಿತ್ತಲ್ವಾ ಸರ್ ಹೌದು ಆದರೆ ಆ ಶಿವಕೃಷ್ಣ ದೇಸಾಯಿ ಅವ್ರ ಪಾರ್ಟಿಯವರ ಸ್ಟ್ರಾಟಜಿ ಚೇಂಜ್ ಮಾಡ್ಕೊಂಬಿಟ್ಟಿದ್ದಾರೆ ಸರ್ ಈಗ ಶ್ಯಾಮ್ ಸುಂದರ ಬದಲಾಗಿ ನಿಮ್ಮ ಆಪೋಸಿಟ್ ಆಗಿ ಒಬ್ಬ ರಿಲಿಜಿಯಸ್ ಲೀಡರ್ ನಿಲ್ತಾ ಇದ್ದಾರಂತೆ ಯಾರದು ಅವರ ಹೆಸರು ಪಾರ್ಥಾನಂದ ಸ್ವಾಮೀಜಿ ಅಂತ ಸರ್ ಅವರು ಬೇಕಾದಷ್ಟು ಪುಸ್ತಕಗಳು ಬರೆದಿದ್ದಾರೆ ಅದು ಸುಲಭ ಅಲ್ಲ ನಮಗೆ ನೋಡಿ ಬೇಕಾದರೆ ಹೋಗಿ ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಅವ್ರ ಫೋಟೋ ಇದೆ ಅಷ್ಟು ಪವರ್ಫುಲ್ ಆ ಸ್ವಾಮೀಜಿ ಎಲೆಕ್ಷನ್ ಬಂತು ಅಂದರೆ ನಾವು ತುಂಬ ದುಡ್ಡು ಸುರಿಬೇಕು ಸರ್ ಸುರಿದು ಜನಗಳನ್ನ ಲಾರಿಗಳಲ್ಲಿ ಕರ್ಕೊಂಬಂದು ಪ್ರಚಾರ ಮಾಡಬೇಕು ನಾವು ಆದರೆ ಆ ಸ್ವಾಮೀಜಿ ಇದ್ದಾರೆ ನೋಡಿ ಆ ಥರ ಅಲ್ಲ ಅವರೇನಾರ ಬಂದು ಫಂಕ್ಷನ್ಗೆ ನಿಂತುಬಿಟ್ಟು ಭಾಷಣ ಮಾಡಿದ್ರು ಅಂದರೆ ಗುಂಪು ಗುಂಪಾಗಿ ಬಂದು ಜನ ಸೇರ್ಕೊಂತ ಸರ್ ಒಂದು ಪೈಸಾ ಖರ್ಚಿಲ್ಲ ಅವ್ರದ್ದು ಅಂಥ ಪವರ್ಫುಲ್ ಆ ಸ್ವಾಮೀಜಿ ಆ ಮನುಷ್ಯ ಮಾತಾಡ್ತೀನಿ ಅಂದರೆ ಲಕ್ಷಾಂತರ ಜನ ಸೇರ್ತಾರೆ ಸರ್ ನಾನು ಎಲೆಕ್ಷನ್ ನಿಂತಿದೆ ಅಂತ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪ್ರಚಾರ ಮಾಡಿಬಿಟ್ರೆ ಸಾಕು ಸರ್ ಎಲೆಕ್ಷನ್ ದಿವಸ ಜನಗಳು ಬಂದು ಗುಂಪು ಗುಂಪಾಗಿ ಬಂದು ನಿಂತ್ಕೊಂಡು ಡಬ್ಬದೊಳಗೆ ಓಟ್ನ ಹಾಕ್ಬಿಡ್ತಾರೆ ಸರ್ ಅವ್ರ ಪರವಾಗಿ ಅಲ್ಲ ಅಂಥ ರಿಲಿಜಿಯಸ್ ಪರ್ಸನ್ನು ಎಲೆಕ್ಷನ್ಗೆ ಯಾಕೆ ನಿಂತ್ಕೋತಾರೆ ಎಲ್ಲ ಸುಳ್ಳು ಸುದ್ದಿ ಇರಬೇಕು ಇಲ್ಲ ಸರ್ ಕನ್ಫರ್ಮ್ ನ್ಯೂಸು ಇವತ್ತಿನ ಸತ್ಯಬಂಧು ಪೇಪರ್ನಲ್ಲಿ ಕೂಡ ಅವ್ರ ಬಗ್ಗೆ ಇಂಟರ್ವ್ಯೂ ಬಂದಿದೆ ಆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಈ ಸುಮಾರು 80% ಜನ ಅವ್ರ ಕಡೆಯವರೇ ಇದ್ದಾರೆ ಪಾರ್ಥಾನಂದ ಸ್ವಾಮಿಗಳು ಎಲೆಕ್ಷನ್ ನಿಂತರೆ ಅವರೇ ಗೆಲ್ಲೋದು ಅಂತ ನ್ಯೂಸ್ ಬಂದಿದೆ ಸರ್ ಬೇಕಾದ್ರೆ ನೋಡಿ ಪೇಪರ್ ಹೇಳಿದೆ ಆ ಮನುಷ್ಯನಿಗೆ 80% ಓಟ್ ಬರುತ್ತೆ ಅಂದರೆ ನಾನು ಸೋತಾಗೆ ಲೆಕ್ಕ ನೀವೇನು ಸೋಲೋದು ಡಿಪಾಸಿಟೇ ಗೋಯಿಂದ ಆಗುತ್ತೆ ಹೌದು ಮುನಿಯಪ್ಪನವರೇ ನೀವು ಹೇಳ್ತಾ ಇರೋದು ಸರಿ ಮತ್ತೀಗ ಏನು ಮಾಡೋದು ಆ ಪಾರ್ಥಾನಂದ ಸ್ವಾಮೀಜಿ ಜೊತೆ ಮಾತಾಡಿ ವಿಡ್ರಾ ಮಾಡ್ಸೋದಕ್ಕಾಗೋದಿಲ್ವಾ
ಈ ಕಾರಣಕ್ಕೋಸ್ಕರ ಅವ್ರ ಹತ್ರ ಹೋಗಿದ್ದೆ ಸರ್ ಮಾತಾಡೋದಕ್ಕೆ, ದಯವಿಟ್ಟು ವಾಪಸ್ ತಗೋಪ್ಪ ಅಂತ. ವಾಪಸ್ ತೆಗಿಯೋ ಪ್ರಶ್ನೆನೆ ಇಲ್ಲ ಅಂತ ಹೇಳ್ಬಿಟ್ಟ. ಸ್ವಲ್ಪ ನನ್ನ ಜೊತೆ ಬನ್ನಿ. ಪರಮಾನಂದ ಗೌಡ್ರೆ, ಆ ಪಾರ್ಥಾನಂದ ಸ್ವಾಮೀಜಿಗೆ ಸ್ವಲ್ಪ ದುಡ್ಡು ಆಫರ್ ಮಾಡಬೇಕಾಗಿತ್ತು. ಮಾಡದೇ ಇರ್ತೀವ ಸರ್, ಮಾಡಿದ್ವಿ ಆದರೆ ವರ್ಕೌಟ್ ಆಗಲಿಲ್ಲ. 5 ಕೋಟಿವರೆಗೂ ಹೋಗಿದ್ವಿ ಸರ್, ಕ್ಯಾರೇನೇ ಅನ್ನಲಿಲ್ಲ. ನನಗೆ ದುಡ್ಡಿನ ಆಸೆ ಇಲ್ಲ ಅಂತಾರೆ ಸರ್ ಆಯಪ್ಪ, ನಮಗೆ ಗೆಟ್ ಔಟ್ ಅನ್ನೋ ಥರ ಮಾತಾಡ್ಬಿಟ್ರು. ತುಂಬಾ ಸ್ಟ್ರಿಕ್ಟಾಗಿ ಮಾತಾಡ್ತಾನೆ ಸರ್ ಮನುಷ್ಯ. ದುಡ್ಡು ಕೊಡ್ತೀವಿ ಅಂದರು ಒಪ್ಪಲಿಲ್ಲ ಅಂದರೆ ಏನು ಮಾಡೋದು? ಒಂದು ಕೆಲಸ ಮಾಡ್ಬೋದಾ, ನಾನೇ ಈ ಕಾನ್ಸ್ಟಿಟ್ಯೂನ್ಸಿನ ಬಿಟ್ಬಿಟ್ಟು ಬೇರೆ ಕಡೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರೆ? ನೀವು ಹಂಗೇನಾದರೂ ಮಾಡಿಬಿಟ್ರೆ ನಮ್ಮ ಪಾರ್ಟಿ ಗತಿ ಗೋವಿಂದ ಆಗ್ಬಿಡ್ತದಷ್ಟೇ. ಹಾಗೆ ವಿಡ್ರಾ ಮಾಡ್ಕೊಂಡು ಮಾರನೇ ದಿವಸನೇ ಎಲ್ಲ ಪೇಪರಲ್ಲೂ ಬಂದ್ಬಿಡುತ್ತೆ ಸರ್, ಸ್ಟ್ರಾಂಗ್ ಕ್ಯಾಂಡಿಡೇಟ್ಗೆ ಹೆದರಿಕೊಂಡು ನಾವು ವಿಡ್ರಾ ಮಾಡಿದ್ವಿ ಅಂತ. ಅದು ನಿಮ್ಮ ರಾಜಕೀಯ ಭವಿಷ್ಯಕ್ಕೂ ಒಳ್ಳೆಯದಲ್ಲ, ನಮ್ಮ ಪಾರ್ಟಿಗೂ ಒಳ್ಳೆಯದಲ್ಲ. ಈಗ ನಮ್ಮ ಬಿಂಗಾ ಸಾಹೇಬರೇ ಮುಂದಿನ ಮುಖ್ಯಮಂತ್ರಿ, ಅವ್ರಿಗೆ ಗಂಡು ಮಕ್ಕಳಿಲ್ಲ, ನೀವೇ ಅವ್ರಿಗೆ ಅಳಿಯ ಮಗ ಎಲ್ಲ. ಮುಂದೆ ನೀವೇ ಮುಖ್ಯಮಂತ್ರಿ ಆಗಬೇಕು. ನೀವು ರುದ್ರಾಕ್ಷಿಪುರದ ಎಲೆಕ್ಷನಲ್ಲಿ ಸೋತ್ಬಿಟ್ರೆ ನಿಮ್ಮ ಮುಂದಿನ ರಾಜಕೀಯ ಭವಿಷ್ಯ ಮುಗೀತು ಅಂತಲೇ ಲೆಕ್ಕ. ಪರಮಾನಂದ ಗೌಡ್ರು ಹೇಳ್ತಾ ಇರೋದು ಕರೆಕ್ಟು ಸರ್. ನೀವು ಈ ಎಲೆಕ್ಷನಲ್ಲಿ ಹೇಗಾದರೂ ಮಾಡಿ ಗೆಲ್ಲಲೇಬೇಕು. ಈಗ ಹೆಜ್ಜೆ ಇಟ್ಟಾಗಿದೆ ನಾವು, ಇನ್ನು ಮುಂದೆ ಹೆಜ್ಜೆ ಮುಂದಕ್ಕಿಡಬೇಕೆ ಹೊರತು ಹಿಂದಕ್ಕೆ ಬರಬಾರ್ದು ಸರ್. ಈಗ ಏನು ಮಾಡೋದು? ಅವ್ರ ವಿರುದ್ಧ ನಿಂತರೆ ಗೆಲ್ಲಲ್ಲ ಅಂತ ಹೇಳ್ತಾ ಇದ್ದೀರಾ, ಹೆಜ್ಜೆ ಹಿಂದಕ್ಕಿಡಬಾರ್ದು ಅಂತ ಹೇಳ್ತಾ ಇದ್ದೀರಾ? ಟೆನ್ಷನ್ ಮಾಡ್ಕೊಳ್ಬೇಡಿ ಸರ್, ಅದಕ್ಕೂ ಒಂದು ದಾರಿ ಇದೆ. ಆ ಮನುಷ್ಯ ಎಲೆಕ್ಷನ್ ನಿಲ್ಲಬಾರ್ದು, ಹಾಗೆ ಮಾಡಿಬಿಟ್ರೆ. ಅಂದರೆ ಏನು ಹೇಳ್ತಿದ್ದೀರಾ ನೀವು ಸರ್? ಆ ಪಾರ್ಥಾನಂದ ಸ್ವಾಮೀಜಿಗೆ ಡ್ರೈವರ್ ಇದ್ದಾನಲ್ಲ, ಅವನು ನನಗೆ ತುಂಬ ಬೇಕಾದವನು, ನಾನು ಹೇಳಿದ ಕೆಲಸ ಮಾಡ್ತಾನೆ. ನಮ್ಮೂರ್ನೇ, ಅವನ ಹೆಸರು ನಾಗೇಂದ್ರನಾಥ ಅಂತ. ಆ ಡ್ರೈವರ್ ಇದ್ದಾನಲ್ಲ, ಅವನಿಗೆ 5 ಲಕ್ಷ ಬಿಸಾಕ್ಬಿಟ್ರೆ ಏನು ಬೇಕಾದರೂ ಮಾಡ್ತಾನೆ. ಅಂದರೆ ಆ ಪಾರ್ಥಾನಂದನ ಆಕ್ಸಿಡೆಂಟ್ ಮಾಡಿ ಸಾಯಿಸೋದಾ? ಹಾಗೆ ನೀವು ಬಾಯಿ ಬಿಟ್ಟು ಕೇಳಲೂಬಾರ್ದು, ನಾನು ಬಾಯಿ ಬಿಟ್ಟು ಹೇಳಲೂಬಾರ್ದು. ವಿಚಾರ ಅರ್ಥ ಮಾಡ್ಕೊಳ್ಳಿ ಅಷ್ಟೆ. ಆದರೂ ಇದು ರಿಸ್ಕಿ ಅಲ್ವಾ? ರಿಸ್ಕೇ, ಆದರೆ ನೀವು ಎಲೆಕ್ಷನ್ನಲ್ಲಿ ಗೆಲ್ಲೋದು ಬೇಡವಾ? ಗೆಲ್ಲಬೇಕು ಆದರೆ. ಯಾಕೆ ಸರ್ ಅನುಮಾನ ಪಡ್ತೀರಾ? ನಾನು ಜಿಲ್ಲಾ ಪಂಚಾಯತಿಗೆ 2ನೇ ಸಲ ನಿಂತಾಗ ಅವಾಗೂ ನನಗೆ ಈ ಥರ ಒಬ್ಬ ಕಿರಿಕ್ ಮಾಡಿದ್ದ. ಅವನು ನನ್ನ ಎದುರಿಗೆ ನಿಂತರೆ ನಂದು ಡಿಪಾಸಿಟೇ ಹೋಗುತ್ತೆ ಅಂತ ಮಾತಾಡ್ಕೊಂಡ್ರು ಸರ್. ಆದರೆ ನಾನು ಅರ್ದುಷ್ಟ, ಅವನು ನಾಳೆ ನಾಮಿನೇಷನ್ ಅಂದಾಗ ಹಿಂದಿನ ದಿವಸ ಲಾರಿ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟ ಸರ್. ಆಗ ನನಗೆ ಅನುಕೂಲ ಆಯಿತು. ನಾಗೇಂದ್ರನಾಥ್ಗೆ 5 ಲಕ್ಷ ಬಿಸಾಕನು ಬಿಡಿ. ಹೌದು ಸರ್, ನಾಗೇಂದ್ರನಾಥ ಮನಸ್ಸು ಮಾಡಿದ್ರೆ ಯಾರಿಗೂ ಅನುಮಾನ ಬರೋದಿಲ್ಲ, ಆ ಕೆಲಸ ಮಾಡಿ ಮುಗಿಸ್ತಾನೆ. ನಾಳೆ ಸಿಕ್ಕಾಕ್ಕೊಂಡ್ರೆ? ಈಗ ನಾನು ಸಿಕ್ಕಾಕ್ಕೊಂಡಿದ್ದೇನೆ ಸರ್. ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದ್ದರೆ ಈಗೆಲ್ಲ ರಿಸ್ಕ್ ತಗೋಬೇಕಾಗತ್ತೆ ಸರ್. ಆದರೆ ಇದರಲ್ಲಿ ನನ್ನ ಹೆಸರು ಹೊರಗೆ ಬರೋದಿಲ್ಲ ತಾನೆ? ಇಲ್ಲ ಸರ್, ನಿಮ್ಮ ಹೆಸರು ಬರದೇ ಇರಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಓಕೆ. ಸರಿ ಸರ್, ಆದರೆ ಏನು ವ್ಯವಸ್ಥೆ ಮಾಡಬೇಕೋ ಅದನ್ನು ನಾನು ಮಾಡ್ತೀನಿ.
ನೀವೇನು ಯೋಚನೆ ಮಾಡಬೇಡಿ. ಈ ಎಲೆಕ್ಷನ್ನಲ್ಲಿ ನಿಮ್ಮನ್ನು ಗೆಲ್ಲಿಸೋದು ನಮ್ಮ ಜವಾಬ್ದಾರಿ ಸರ್. ನಾವು ಬರ್ತೀವಿ ಸರ್, ನಿಮ್ಮ ಮದುವೆ ಕೆಲಸಗಳು ಬೇಕಾದಷ್ಟು ನಮಗಿದೆ ಜವಾಬ್ದಾರಿ. ಆಯಿತು, ಹೋಗಿ ಬನ್ನಿ. ನಾವು ಬರ್ತೀವಿ ಮೇಡಮ್, ಬರ್ತೀವಿ. ಎಕ್ಸ್ಕ್ಯೂಸ್ ಮಿ ಮೃಣಾಲಿನಿ. ಓ ಹಾಯ್ ಭುವನ್, ಒಳಗೆ ಬರ್ಬೋದಾ? ಹಾಂ ಬನ್ನಿ. ಮೃಣಾಲಿನಿ, ನಾನು ಸಂಜೆಯಿಂದ ಕಾಲ್ ಮಾಡ್ತಾನೆ ಇದ್ದೀನಿ, ನೀವು ಪಿಕ್ ಮಾಡ್ತಿಲ್ಲ. ನೀವು ಕಾಲ್ ಮಾಡಿದ್ರಾ? ನಿಮ್ಮ ಮೊಬೈಲ್ ತೆಗೆದು ನೋಡಿ, ಏನಿಲ್ಲ ಅಂದ್ರೂ 15 ಮಿಸ್ ಕಾಲ್ ಇರುತ್ತೆ. ಎಷ್ಟೊಂದು ಮಿಸ್ ಕಾಲ್ಸ್ ಇದೆ, ಅದು ನಾನು ಸೈಲೆಂಟ್ ಹಾಕಿದ್ದೆ, ಅದಕ್ಕೆ ನೋಡೋಕ್ಕಾಗಿಲ್ಲ. ಐ ಆಮ್ ಸಾರಿ. ಯಾಕೆ ಫೋನ್ ಸೈಲೆಂಟ್ ಮೋಡ್ಗೆ ಹಾಕಿದ್ರಿ? ನಾನು ದಿನ ಅಷ್ಟೊತ್ತಿಗೆ ಕಾಲ್ ಮಾಡ್ತೀನಲ್ವಾ. ಹಾಂ ಮರ್ತಿದ್ದೆ, ಇವತ್ತು ಯಾಕೋ ನನ್ನ ಮನಸ್ಸು ಸರಿಯಿಲ್ಲ. ಯಾರಾದರೂ ಫೋನ್ ಮಾಡ್ತಾನೆ ಇರ್ತಾರೆ, ಯಾರ ಜೊತೆ ಮಾತಾಡೋಕ್ಕೂ ಇಂಟ್ರೆಸ್ಟೇ ಇಲ್ಲ, ಅದಕ್ಕೆ ಫೋನ್ ಸೈಲೆಂಟ್ ಮೋಡಲ್ಲಿಟ್ಟಿದ್ದೆ. ಮನಸ್ಸು ಸರಿ ಇಲ್ವಾ? ಯಾಕೆ, ಏನಾಯಿತು? ಏನಿಲ್ಲ ಬಿಡಿ ಆ ವಿಚಾರ. ಈ ನಡುವೆ ನನ್ನ ಮೂಡು ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಭುವನ್, ನಾನಿವತ್ತು ಒಂದು ಮ್ಯಾಗ್ಝಿನಲ್ಲಿ ಒಂದು ಕತೆ ಓದಿದೆ, ಆ ಕತೆ ಹೇಳ, ಕೇಳಿಸ್ಕೋತೀರಾ? ಖಂಡಿತವಾಗ್ಲೂ ಹೇಳಿ, ಕೇಳಿಸ್ಕೋತೀನಿ. ಒಂದೂರಿರುತ್ತೆ, ಒಂದಿನ ಆ ಊರಿಗೆ ಒಬ್ಬ ಸನ್ಯಾಸಿ ಬರ್ತಾನೆ. ಆ ಸನ್ಯಾಸಿಯಿಂದಾಗಿ ಆ ಊರಿನ ಜನಗಳಿಗೆ ತುಂಬ ಒಳ್ಳೆಯದಾಗಿರುತ್ತೆ. ಅದು ಕಾಕತಾಳೀಯವಾಗಿ ಒಂದ್ಸಾರಿ ಆ ಊರಲ್ಲಿರೋ ಒಂದು ಮಗುಗೆ ತುಂಬ ಹುಷಾರಿರಲ್ಲ, ಆಗ ಆ ಮಗುವಿನ ತಾಯಿ ಆ ಸನ್ಯಾಸಿ ಹತ್ರ ಕರ್ಕೊಂಡು ಹೋಗ್ತಾಳೆ. ದೇವ್ರ ದಯದಿಂದ ಆ ಮಗುಗೂ ಹುಷಾರಾಗುತ್ತೆ. ಹಾಗೆ ಆ ಮಗುಗೆ ದೈವ ಕೃಪೆಯಿಂದ ವಾಸಿ ಕೂಡ ಆಗುತ್ತೆ. ಆ ಹೆಂಗಸು ಆ ಸನ್ಯಾಸಿಯಿಂದನೇ ವಾಸಿಯಾಯಿತು ಅಂತ ಆ ಸನ್ಯಾಸಿ ಮೇಲೆ ತುಂಬ ಗೌರವ ಭಕ್ತಿ ಬೆಳೆಸ್ಕೋತಾಳೆ. ಆ ಹೆಂಗಸು ತುಂಬ ಶ್ರೀಮಂತಳಿರ್ತಾಳೆ. ಆ ಸನ್ಯಾಸಿನೇ ದೇವರು ಅನ್ನೋ ರೀತಿಲಿ ಪೂಜಿಸ್ತಾ ಇರ್ತಾಳೆ. ಸನ್ಯಾಸಿ ಹೆಸರಲ್ಲಿ ಒಂದು ದೇವಸ್ಥಾನನೂ ಕಟ್ಟಿಸ್ತಾಳೆ. ಒಂದ್ಸಾರಿ ಅದೇ ಊರಲ್ಲಿರೋ ಮಹಾರಾಜನ ಮನೆಯಲ್ಲಿ ಕಳ್ತನ ಆಗುತ್ತೆ. ಆ ಕಳ್ತನ ಮಾಡಿದ ಡಕಾಯತನಿಗೋಸ್ಕರ ಹುಡುಕ್ತಾ ಇರ್ತಾರೆ. ಒಂದಿನ ಹೇಗೋ ಆ ಹೆಂಗಸಿಗೆ ಆ ಡಕಾಯತ ತಾನು ಪೂಜಿಸ್ತಾ ಇದ್ದ ಸನ್ಯಾಸಿನೇ ಅಂತ ಗೊತ್ತಾಗುತ್ತೆ. ಆಗ ಆ ಸನ್ಯಾಸಿನ ಅಷ್ಟೊಂದು ನಂಬಿದ್ದಕ್ಕೆ ಆ ಹೆಂಗಸಿಗೆ ತುಂಬ ನೋವಾಗುತ್ತೆ, ಮನಸ್ಸಿಗೆ ಆಘಾತ ಆಗುತ್ತೆ. ಆ ಸನ್ಯಾಸಿನೇ ಕಳ್ತನ ಮಾಡಿರೋದು ಅಂತ ಹೇಳೋಕ್ಕೂ ಆಗದೆ ಮುಚ್ಚಿಡ್ಕೊಳ್ಳೋಕ್ಕೂ ಆಗದೆ ಒತ್ತಾಡ್ತಾ ಇರ್ತಾಳೆ. ದೇವರು ಅಂತ ನಂಬಿಸಿದ್ದು ತಾನೇ, ಹಾಗಾಗಿ ಸತ್ಯನ ಹೇಳೋಕ್ಕೂ ಆಗಲ್ಲ. ಹೇಳದೆ ಹೋದ್ರೆ ಆ ಊರಿನ ಜನಕ್ಕೆ ಮೋಸ ಮಾಡಿದಾಗ ಆಗುತ್ತೆ.
ಹೆಂಗಸು ಅದೇ ಗೊಂದಲದಲ್ಲೇ ಸಿಕ್ಕಾಕೋತಾಳೆ. ಆಮೇಲೆ ಆ ಕತೆ ಬೇರೆ ರೀತಿನೇ ಮುಂದುವರಿಯುತ್ತೆ. ಇದರಿಂದ ನಾನು ಕಲ್ತಂತ ನೀತಿ ಪಾಠ ಏನು ಗೊತ್ತಾ ಭುವನ್? ನಾವು ನಿಜವಾದ ಯೋಗ್ಯತೆ ಇರೋರನ್ನ ಮಾತ್ರ ನಂಬಬೇಕು, ಸುಳ್ಳು ಯೋಗ್ಯತೆ ಇರೋರನ್ನ ನಂಬಬಾರದು ಅನ್ನೋದು. ಕಥೆನ ತುಂಬಾ ಚೆನ್ನಾಗಿದೆ. ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಸಿದ್ಧಾಂತ ಬಗ್ಗೆನಾ? ಸಿದ್ಧಾಂತ ಅವರ ಜೊತೆ ನೀವು ತುಂಬಾ ಕ್ಲೋಸ್ ಆಗಿದ್ರಿ ಅನ್ಸುತ್ತೆ. ಅದಕ್ಕೆ ಅವರು ಕೆಟ್ಟವರು ಅಂತ ಗೊತ್ತಾದ ತಕ್ಷಣ ನಿಮ್ಮ ಮನಸ್ಸಿಗೆ ತುಂಬಾ ಬೇಸರ ಆಗ್ತಿದೆ. ನಿಜ ತಾನೇ? ನೀವು ಸಿದ್ಧಾಂತ ಅವರ ಬಗ್ಗೆ ಮಾತಾಡ್ತಾ ಇದ್ರಲ್ವಾ? ಇಲ್ಲ ಭುವನ್, ಇದು ಸಿದ್ಧಾಂತ ಬಗ್ಗೆ ಅಲ್ಲ. ಮತ್ತೆ ಎಲ್ಲೋ ಓದಿದ್ದೆ, ಈಗ ನಿಮ್ಮ ಹತ್ರ ಹೇಳಿದೆ ಅಷ್ಟೇ. ಬಿಡಿ ಹೋಗ್ಲಿ. ಮೃಣಾಲಿನಿ, ನಾಳೆ ಫ್ರೀನ ನೀವು? ಯಾಕೆ ಹೇಳಿ? ನಾಳೆ ಕಿರಣ್ ಮಯೂರ್ ಲೆಕ್ಚರ್ಗೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ. ಕಿರಣ್ ಮಯೂರ್ ಲೆಕ್ಚರ್ಗ? ಹಾಂ, ಹೋಗ್ಬೇಕು ಅಂತ ಹೇಳಿದ್ರಲ್ಲ. ನೀವು ನಿಮ್ಮ ಫ್ರೆಂಡ್ ಜೊತೆ ಇನ್ಯಾವತ್ತಾದ್ರೂ ಹೋಗಿ, ನಾಳೆ ನಾನು ನಿಮ್ಮ ಜೊತೆ ಬರ್ತೀನಿ. ಯಾಕೆ ಮೃಣಾಲಿನಿ, ಏನಾಯ್ತು? ನಾನು ನಿಮ್ಮ ಜೊತೆ ಬರೋದು ನಿಮ್ಗೆ ಇಷ್ಟ ಇಲ್ವಾ? ಹಾಗಲ್ಲ, ನಾನು ಕಿರಣ್ ಮಯೂರ್ ಲೆಕ್ಚರ್ಗೆ ಹೋಗೋಣ ಅಂದರೆ ನಿಮ್ಮ ಎಲೆಕ್ಷನ್ ವಿಚಾರದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಬರೋಕ್ಕಾಗಲ್ಲ ಅಂದ್ರಿ? ಓ, ಅದಾ? ಆ ಪ್ರಾಬ್ಲಮ್ ಸಾಲ್ವ್ ಆಯಿತು, ಅದಕ್ಕೆ ನಿಮ್ಮನ್ನು ಕಿರಣ್ ಮಯೂರ್ ಲೆಕ್ಚರ್ಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ. ಇಷ್ಟು ಬೇಗ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತಾ? ಹ್ಞೂ, ಅದು ರಾಜಕೀಯದಲ್ಲಿ ಪಳಗಿರೋರು ಇದ್ದಾರೆ, ಅವ್ರ ಸಹಾಯದಿಂದ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಹೇಳ್ಬೋದು. ರಾಜಕೀಯದಲ್ಲಿ ಪಳಗಿರೋರು ಅಂದರೆ ಯಾರು ಭುವನ್? ಮುನಿಯಪ್ಪನವರು ಮತ್ತೆ ಪರಮಾನಂದ ಗೌಡ್ರ? ಹೌದು. ನಿಮ್ಮ ಎಲೆಕ್ಷನ್ ವಿಚಾರವಾಗಿ ಅಲ್ವಾ ಮುನಿಯಪ್ಪನವರು ಮತ್ತೆ ಪರಮಾನಂದ ಗೌಡ್ರು ಬಂದಿದ್ದು? ಹೌದು. ಏನು ಎಲೆಕ್ಷನ್ ಪ್ರಾಬ್ಲಮ್ ಅಂದ್ರಲ್ಲ, ಏನದು? ಏನಿಲ್ಲ, ನಾನು ರುದ್ರಾಕ್ಷಿಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಲೆಕ್ಷನ್ ನಿಲ್ತಾ ಇದ್ದೀನಲ್ಲ, ನನ್ನ ಆಪೋಸಿಟ್ ಕಂಟೆಸ್ಟೆಂಟು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳೋದಕ್ಕೆ ಬಂದಿದ್ರು. ಮತ್ತೆ ಈಗೇನು ಮಾಡ್ತೀರಾ? ಹೇಳಿದ್ನಲ್ಲ, ಮುನಿಯಪ್ಪನವರು ಮತ್ತೆ ಪರಮಾನಂದ ಗೌಡರು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರು ಅಂತ. ಹೇಗೆ? ಭುವನ್, ನಾನು ಒಂದು ವಿಚಾರ ಕೇಳಿದೆ, ಅದು ಒಬ್ಬ ಸೀನಿಯರ್ ಪೊಲಿಟಿಷಿಯನ್ ಬಗ್ಗೆ. ಏನು? ಕೆಲವು ವರ್ಷಗಳಿಂದ ಸೀನಿಯರ್ ಪೊಲಿಟಿಷಿಯನ್ ಒಬ್ಬರು ಎರಡನೇ ಸಾರಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಿಂತ್ಕೊಂಡಿದ್ರು. ಈಗ ನಿಮ್ಮ ಒಪೋನೆಂಟ್ ಸ್ಟ್ರಾಂಗ್ ಆಗಿದ್ದಾರಲ್ಲ, ಅದೇ ರೀತಿ ಅವ್ರ ಒಪೋನೆಂಟು ಕೂಡ ಸ್ಟ್ರಾಂಗ್ ಆಗಿದ್ರಂತೆ. ಆಗ ಆ ಸೀನಿಯರ್ ಪೊಲಿಟಿಷಿಯನ್ಗೆ ಗೆಲ್ಲೋ ಸಾಧ್ಯತೆಗಳು ತುಂಬ ಕಡಿಮೆ ಇತ್ತಂತೆ. ಹಾಗಾಗಿ ಆ ಆಪೋನೆಂಟ್ನ ಈ ಸೀನಿಯರ್ ಪೊಲಿಟಿಷಿಯನ್ ಯಾವುದೋ ಆಕ್ಸಿಡೆಂಟ್ನಲ್ಲಿ ಕೊಲ್ಲಿಸ್ಬಿಟ್ರಂತೆ. ಆಮೇಲೆ ಆ ಸೀನಿಯರ್ ಪೊಲಿಟಿಷಿಯನ್ ಎಲೆಕ್ಷನಲ್ಲಿ ಗೆದ್ಬಿಟ್ರು. ಆ ಸೀನಿಯರ್ ಪೊಲಿಟಿಷಿಯನ್ ಯಾರು ಅಂತ ಗೊತ್ತಾಯ್ತಾ ಭುವನ್? ಹ್ಮ್, ಯಾರು ಅದು? ಮುನಿಯಪ್ಪನವರು. ಹಾ, ಕರೆಕ್ಟಾಗಿ ಹೇಳಿದ್ರಿ, ಅದು ಮುನಿಯಪ್ಪನವ್ರೆ. ಅವರೇ ಆ ಆಪೋನೆಂಟ್ನ ಆಕ್ಸಿಡೆಂಟ್ನಲ್ಲಿ ಸಾಯಿಸಿದ್ದು. ನಿಮ್ಮ ಹತ್ರ ಆ ವಿಚಾರ ಯಾಕೆ ಮಾತಾಡಿದ್ದು ಭುವನ್? ಅದು ಬಿಡಿ, ಆ ವಿಷಯ ಈಗ ಯಾಕೆ? ನಾನು ಆ ವಿಚಾರ ತಿಳ್ಕೋಬೇಕು, ಹೇಳಿ. ಮೃಣಾಲಿನಿ, ಇನ್ನು 5 ದಿನಕ್ಕೆ ನಮ್ಮ ಮದುವೆ, ನಿಮ್ಗೆ ಯಾಕೆ ಈ ವಿಚಾರ ಅಲ್ಲ? ಅದಕ್ಕೂ ನಮ್ಮ ಮದುವೆಗೂ ಸಂಬಂಧನೇ ಇಲ್ಲ. ಖಂಡಿತ ಇದೆ ಭುವನ್, ನಾನು ತಿಳ್ಕೊಳ್ಳೇಬೇಕು, ಹೇಳಿ. ಮೃಣಾಲಿನಿ ಪ್ಲೀಸ್. ನಾನು ಹೇಳ? ಈಗ ಬೇಡ. ನಾನು ಹೇಳಲೇಬೇಕು.
ನಿಮ್ಮ ವಿರುದ್ಧ ನಿಲ್ತಾ ಇದ್ದಾರಲ್ಲ ಪಾರ್ಥಾನಂದ ಸ್ವಾಮಿ ಅವರು ಕೂಡ ಸ್ಟ್ರಾಂಗ್ ಆಗೇ ಇದ್ದಾರೆ ಮುನಿಯಪ್ಪನವರು ಹಿಂದೆ ತಮ್ಮ ಆಪೋನೆಂಟ್ನ ಹೇಗೆ ಆಕ್ಸಿಡೆಂಟ್ ಮೂಲಕ ಸಾಯಿಸಿದ್ರೋ ಹಾಗೆ ಈಗ ನಿಮ್ಮ ಆಪೋನೆಂಟ್ನ ಆಕ್ಸಿಡೆಂಟ್ ಮೂಲಕ ಸಾಯಿಸಬೇಕು ಅಂತ ಪ್ಲಾನ್ ಹೇಳ್ಕೊಡ್ತಾ ಇದ್ದರು ಅಲ್ವಾ ಇಲ್ಲ ಹೌದು ನಾನು ಕೇಳಿಸ್ಕೊಂಡಿದ್ದೀನಿ ನಿಜ ನೀವು ಹೇಳ್ತಾ ಇರೋದು ಆದರೆ ಹಾಗೆ ಮಾಡಿದ ನನಗೆ ಬೇರೆ ದಾರಿ ಇಲ್ಲ ಮೃಣಾಲಿನಿ ನನಗೆ ಈ ಎಲೆಕ್ಷನ್ನು ತುಂಬ ಇಂಪಾರ್ಟೆಂಟ್ ಈ ಎಲೆಕ್ಷನ್ನಲ್ಲೂ ಗೆಲ್ಲದೆ ಹೋದರೆ ನನಗೆ ರಾಜಕೀಯದಲ್ಲಿ ಬೆಳೆಯೋದಕ್ಕಾಗೋದೇ ಇಲ್ಲ ನಾನು ಮುಂದೆ ಮುಖ್ಯಮಂತ್ರಿ ಆಗೋದಕ್ಕೂ ಆಗೋದಿಲ್ಲ ನಾನು ಗೆದ್ದು ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂದರೆ ಈ ಕೆಲಸ ಆಗಲೇಬೇಕು ಅಂದರೆ ಅರ್ಥ ನೀವು ಮುಂದೆ ಬರಬೇಕು ಅಂದರೆ ಇನ್ನೊಬ್ಬರನ್ನ ಸಾಯಿಸಬೇಕಾದರೂ ಮುಂದೆ ಬರ್ತೀರಾ ನಿಮ್ಮ ಮನಸ್ಸಲ್ಲಿ ಅಷ್ಟು ಕ್ರೌರ್ಯ ಇದೆ ಅಂತ ಆಯ್ತು ನೀವು ರಾಜಕೀಯದಲ್ಲಿ ಮೇಲ್ ಬರೋದಕ್ಕೆ ಕೊಲೆಗಳೇ ಮೆಟ್ಲು ಅಲ್ವಾ ಸಾರಿ ನಿಮಗೆ ನಾನು ಹಾಗೆ ಮಾಡೋದು ಇಷ್ಟ ಇಲ್ಲ ಅಂದರೆ ಮುನಿಯಪ್ಪನವ್ರಿಗೆ ಬೇಡ ಅಂತ ಹೇಳ್ಬಿಡ್ತೀನಿ ಅಂದರೆ ಈಗ ನಾನು ಬೇಡ ಅಂದರೆ ಕೊಲ್ಲೋದಿಲ್ಲ ನಾನು ಸುಮ್ಮನೆ ಇದ್ದಿದ್ರೆ ಕೊಲ್ತಾ ಇದ್ರಿ ಆದರೆ ನಿಮ್ಮ ಮನಸ್ಸಲ್ಲಿ ಕೊಲೆ ಕ್ರೌರ್ಯ ಎರಡೂ ಇದೆ ಭುವನ್ ಇದೆಲ್ಲ ನನಗಿಷ್ಟ ಇಲ್ಲ ಅಂದಿದ್ದಕ್ಕೆ ಮುನಿಯಪ್ಪನವ್ರಿಗೆ ಆಪೋನೆಂಟ್ನ ಕೊಲ್ಸೋದು ಬೇಡ ಅಂತ ಹೇಳ್ತೀನಿ ಅಂತ ಇದ್ದೀರಾ ಅಕಸ್ಮಾತ್ ನಾನು ಕೇಳದೆ ಹೋಗಿದ್ರೆ ಆ ಆಪೋನೆಂಟ್ನ ನೀವು ಕೊಲ್ಸೇ ಬಿಡ್ತಾ ಇದ್ರಿ ಅಲ್ವಾ ಭುವನ್ ನಿಮ್ಮ ತಂದೆ ಬಿಂಗವ್ರು ಕೂಡ ಯಾವುದೋ ಎಲೆಕ್ಷನ್ನಲ್ಲಿ ಗೆಲ್ಲೋದಕ್ಕೋಸ್ಕರ ಯಾರನ್ನು ಕೊಲ್ಸಿದ್ರು ಅಂತ ಕೇಳಿದ್ದೀನಿ ಅದಕ್ಕೆ ಅದಕ್ಕೆ ಐ ಹೇಟ್ ಬೋತ್ ಆಫ್ ಯು ಸಿದ್ಧಾಂತ್ ವಾಸ್ ನೆವರ್ ಲೈಕ್ ದಿಸ್ ಆ ಸಿದ್ಧಾಂತ್ ಹೆಂಗಸರಿಗೆ ಅಶ್ಲೀಲವಾದ ಮೆಸೇಜ್ ಕಳಿಸ್ತಾರೆ ಮುನಾಳಿನಿ ಹೆಂಗಸರಿಗೆ ಅಸಭ್ಯವಾಗಿ ಮೆಸೇಜ್ ಕಳಿಸೋದು ಬೇರೆಯವ್ರನ್ನ ಕೊಲೆ ಮಾಡೋದಕ್ಕಿಂತ ಘೋರವಾದ ಪಾಪ ಏನಲ್ಲ ಬಿಡಿ ಶಟ್ ಅಪ್ ಜಸ್ಟ್ ಶಟ್ ಅಪ್